ನಮಸ್ಕಾರ ಸ್ನೇಹಿತರೆ ಗರ್ಭಿಣಿಯಾದಾಗ ಕೆಲವರು ಶ್ರೀ ಕೃಷ್ಣನಿಗೆ ಪರಮ ಪ್ರೀತಿಯಾದ ತುಳಸಿ ಎಲೆಯನ್ನ ಸೇವಿಸಬಹುದೇ ಅಥವಾ ಇಲ್ಲವೇ ಎಂದು ಗೊಂದಲವನ್ನ ಸೃಷ್ಟಿಸಿಕೊಂಡಿರ್ತಾರೆ ಹಾಗಾದ್ರೆ ಆ ಗೊಂದಲವನ್ನ ಈ ವಿಡಿಯೋ ಮೂಲಕ ಪರಿಹರಿಸೋಣ ಬನ್ನಿ ಗರ್ಭಿಣಿಯರು ತುಳಸಿ ಎಲೆಯನ್ನ ತಿನ್ನೋದ್ರಿಂದ ಆಗುವಂತ ಬೆನಿಫಿಟ್ಸ್ ಏನು ಸೋ ಎಷ್ಟು ಎಲೆಯನ್ನ ತಿನ್ನಬೇಕು ಯಾವ ಸಂದರ್ಭದಲ್ಲಿ ತಿನ್ನಬೇಕು ಸೋ ಹಾಗಾದ್ರೆ ಯಾರು ಯಾವಾಗ ಏಕೆ ಸೇವಿಸಬಾರದು ಈ ಎಲ್ಲಾ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೋ ಹಾಗಾದ್ರೆ ಯಾರು ಅಂದ್ರೆ ಗರ್ಭಿಣಿಯರು ಖಂಡಿತ ತುಳಸಿ ಎಲೆಯನ್ನ ತಿನ್ನಬಹುದು ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳ್ತಾದ್ರೆ ನಿಮಗೆ ಏನಾದರೂ ವೈರಸ್ ಅಟ್ಯಾಕ್ ಆಗಿತ್ತು ಅಂದ್ರೆ ಸೋ ಶೀತ ನೆಗಡಿ ಕೆಮ್ಮು ಈ ರೀತಿಯಾಗಿ ಬಂದಿತ್ತು ಅಂದ್ರೆ ಅಥವಾ ನಾರ್ಮಲ್ ಡೇಸ್ ಅಲ್ಲೂ ಕೂಡ ನೀವು ವಾರದಲ್ಲಿ 1 ರಿಂದ 2 ಎಲೆಯನ್ನ ಸೇವಿಸಬಹುದು ಇದರಿಂದ ನಿಮ್ಮಲ್ಲಿರುವಂತ ಕೆಮ್ಮು ನೆಗಡಿ ಶೀತ ಈ ರೀತಿ ವೈರಸ್ ಗಳು ಕೂಡ ಹೊರಗಡೆ ಹೋಗುತ್ತೆ ಸೋ ನೀವು ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು ನಿಮ್ಮ ಆರೋಗ್ಯವನ್ನು ಕೂಡ ಇದು ಸುಧಾರಿಸುತ್ತೆ ಅಂದ್ರೆ ನೀವು ನೇರವಾಗಿ ಗಿಡದಿಂದ ಕಿತ್ತಂತ ಎಲೆಯನ್ನ ಕಿತ್ತು ತೊಳೆದ ನಂತರ ಸೇವಿಸಬೇಕು ಯಾಕಂದ್ರೆ ನಿಮಗೆ ಗೊತ್ತಿರಲಿ ಗರ್ಭಿಣಿಯರೇ ಆದಷ್ಟು ಹುಷಾರಾಗಿರಬೇಕು ಯಾವುದೇ ಆಗಲಿ ನೀವು ತೊಳೆದು ನಂತರ ಉಪಯೋಗಿಸಬೇಕು ಸೋ ಔಷಧಿಗಳ ಗುಣವನ್ನ ಹೊಂದಿರುವಂತ ಈ ಒಂದು ತುಳಸಿ ಎಲೆ ಖಂಡಿತವಾಗ್ಲೂ ವಾರದಲ್ಲಿ 2 ಬಾರಿ ಆದರೂ ಕೂಡ ನೀವು ಉಪಯೋಗಿಸಬಹುದು ಸೋ ತಿನ್ನೋದ್ರಿಂದ ಏನು ಕೂಡ ತೊಂದರೆ ಇಲ್ಲ ಸೋ ತಿಂದಷ್ಟು ನಿಮ್ಮ ಮಗುವಿನ ಬುದ್ಧಿ ಶಕ್ತಿಯನ್ನು ಕೂಡ ಇದು ಸೋ ಜಾಸ್ತಿ ಮಾಡುತ್ತೆ ನಿಮಗೆ ಗೊತ್ತಿರಲಿ ಯಾರಾರು ಎಕ್ಸಾಮ್ ಅಥವಾ ಒಂದು ಪರೀಕ್ಷೆಗೆ ಹೋಗ್ತಾ ಇದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ರೆ ತುಳಸಿ ಎಲೆಯ ದರ್ಶನ ಅಥವಾ ತುಳಸಿಯನ್ನ ಸೇವಿಸೋದ್ರಿಂದ ಸೋ ನಿಮಗೆ ಎಷ್ಟು ಪರಿಪೂರ್ಣವಾಗಿ ಒಂದು ಅನುಭವ ಆಗುತ್ತೆ ಅಂದ್ರೆ ಅಷ್ಟು ಒಳ್ಳೆಯದಾಗುತ್ತೆ ಸೋ ಆದಷ್ಟು ಗರ್ಭಿಣಿಯರು ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ ಸೋ ಬುದ್ಧಿ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಇದರಲ್ಲಿ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ನಿಮ್ಮ ಶುಗರ್ ಲೆವೆಲ್ ಏನಿದೆ ಅದನ್ನ ಕಂಟ್ರೋಲ್ ಆಗ್ತಾ ಇರುತ್ತೆ ಇದರಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಏನಿದೆ ಅದು ಖಂಡಿತ ಕಡಿಮೆ ಇದೆ ಅದರಿಂದ ಗರ್ಭಿಣಿಯರು ಆರಾಮವಾಗಿ ಸೇವಿಸಬಹುದು ನಿಮ್ಮ weight loss ಏನಿದೆ ಅದಕ್ಕೆ ಇದು ಸೂಕ್ತವಾದಂತ ಒಂದು ಚಿಕಿತ್ಸೆ ಅಂತಾನೆ ಹೇಳಬಹುದು ಗರ್ಭಿಣಿಯರು ಯಾಕೆ weight loss ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರಬಹುದು weight loss ಅಂದ್ರೆ ನಿಮಗೆ ನಿಮ್ಮ ತೂಕವನ್ನ ಸರಿ ಪ್ರಮಾಣದಲ್ಲಿ ಇರಿಸುತ್ತೆ ಕೆಲವೊಂದು ಆಹಾರ ತಿಂದಾಗ ನಿಮಗೆ weight loss ಆಗೋದು weight gain ಆಗೋದು ಈ ರೀತಿ ಆಗುತ್ತೆ ಅಲ್ವಾ ನಿಮ್ಮ ಒಂದು ತೂಕವನ್ನ ಸರಿ ಪ್ರಮಾಣದಲ್ಲಿ ಇದ್ದಂತೆ ಇರುವಂತೆ ಮಾಡೋದಕ್ಕೆ ಈ ಒಂದು ತುಳಸಿ ನಿಮಗೆ ಅನೇಕ ರೀತಿಯಾದಂತ ಪ್ರಮಾಣವನ್ನ ಕೊಡುತ್ತೆ ಹಾಗಾದ್ರೆ ಯಾವಾಗ ತಿನ್ನಬಾರದು ಅನ್ನೋದಾದ್ರೆ ನಿಮ್ಮ ಸಕ್ಕರೆ ಮಟ್ಟ ಆಲ್ರೆಡಿ ಈಗ ಲೋ ಇದೆ ಅಂದಾಗ ಸೋ ಈ ಒಂದು ತುಳಸಿ ಎಲೆಯನ್ನ ಗರ್ಭಿಣಿಯರು ತಿನ್ನಬಾರದು ಇದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಆ ಸಂದರ್ಭದಲ್ಲಿ ಸೋ ಗರ್ಭಾಶಯ ಮತ್ತೆ ಶ್ರೋಣಿಯ ಪ್ರದೇಶಕ್ಕೆ ಈ ರಕ್ತ ಹರಿವನ್ನ ಇದು ಜಾಸ್ತಿ ಉತ್ತೇಜಿಸೋದ್ರಿಂದ ಇದರಿಂದ ಸಂಕೋಚನ ಅನ್ನೋದು ಅಂದ್ರೆ ಕಾಂಟ್ರಾಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನೇ ಇದು ಉಂಟು ಮಾಡುತ್ತೆ ಅದಕ್ಕಾಗಿ ಆ ಒಂದು ಟೈಮ್ ಅಲ್ಲಿ ನೀವು ಕೂಡ ಈ ಒಂದು ಎಲೆಯನ್ನ ತಿನ್ನಬಾರದು ಸೋ ಅಂತ ಟೈಮ್ ಖಂಡಿತ ಗರ್ಭಿಣಿಯರಿಗೆ ಬರೋದಿಲ್ಲ ಸೋ ಬಂದಂತವರು 100 ರಲ್ಲಿ ಪ್ರತಿಶತ 1-2 ಕೇಸ್ ಇರಬಹುದು ಅಂತವರು ಇದನ್ನ ತಿನ್ನಬಾರದು ಸೋ ಹಾಗಾಗಿ ಗರ್ಭಿಣಿಯರು ಸೋ ಪ್ರತಿದಿನ ತಿನ್ನೋದ್ರಿಂದ ಏನು ಕೆಟ್ಟದಾಗಲ್ಲ ಬಟ್ ಪ್ರತಿದಿನ 1 ಎಲೆ ತಿಂದ್ರೆ ಸಾಕು ಅಥವಾ ವಾರದಲ್ಲಿ 2-3 ಎಲೆ ತಿಂದ್ರೆ ಖಂಡಿತ ಮಗುವಿನ ಬುದ್ಧಿ ಶಕ್ತಿಯನ್ನ ನೀವು ಜಾಸ್ತಿ ಮಾಡಿದಂಗ ಆಗುತ್ತೆ ನಿಮ್ಮಲ್ಲಿ ತಿಂದಾಗ ಒಂದು ಉತ್ತೇಜನ ಬರುತ್ತೆ ಏನೋ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ಇಮ್ಯುನಿಟಿ ಪವರ್ ಇರೋದ್ರಿಂದ ಬೇರೆ ಆಹಾರ ತಿನ್ನೋದು ಬೇರೆ ಈ ಒಂದು ಎಲೆಯನ್ನ ತಿನ್ನೋದ್ರಿಂದ ಆಗುವಂತ ಉಪಯೋಗವೇ ಬೇರೆ ಹಾಗಾಗಿ ಗರ್ಭಿಣಿಯರು ತುಳಸಿ ಎಲೆಯನ್ನ ತಿನ್ನೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಗಳು ಇರುತ್ತೆ ಸೋ ನಿಮಗೆ ಏನಾದ್ರು ಅಲರ್ಜಿ ಸಮಸ್ಯೆ ಇತ್ತು ಅಂದ್ರೂ ಕೂಡ ನೀವು ನಿಮ್ಮ ಮೈ ಮೇಲೆ ಗಾಯ ಆಗಿದ್ರೆ ಅಲ್ಲಿ ಈ ಒಂದು ಪೇಸ್ಟ್ ಅನ್ನು ರುಬ್ಬಿ ಕೂಡ ಉಪಯೋಗಿಸಿಕೊಳ್ಳಬಹುದು ಬೆಳಗ್ಗೆ ಎದ್ದ ತಕ್ಷಣ ಬೇಕು ಅಂದ್ರೆ ನೀವು ಕಷಾಯ ಮಾಡ್ಕೊತೀನಿ ಅಂದಾಗ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡ್ಕೊತೀನಿ ಅಂದಾಗ ಅಥವಾ ಶೀತ ಕೆಮ್ಮು ನೆಗಡಿ ಈ ರೀತಿ ಸಮಸ್ಯೆಗಳು ಬಂತು ಅಂದ್ರೆ ಈಗ ಇತ್ತೀಚೆಗೆ ಕಂಡು ಬರ್ತಾ ಇರುವಂತ ಕೊರೋನಾ ವೈರಸ್ ಇಂದ ಕೂಡ ನೀವು ದೂರ ಇರಬೇಕು ಅಂದ್ರೆ ತುಳಸಿ ಎಲೆಯನ್ನ ವಾರದಲ್ಲಿ 1-2 ಬಾರಿ ಕೂಡ ನೀವು ಉಪಯೋಗಿಸಬಹುದು ಯಾಕಂದ್ರೆ ಇದರಲ್ಲಿ ಇಮ್ಯುನಿಟಿ ಪವರ್ ನಿಮ್ಮನ್ನ ಬೂಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ಸೋ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಿನ್ನೋದ್ರಿಂದ ಅಥವಾ ನಿಮಗೆ ಹಾಗೆ ತಿನ್ನಕಾಗಲ್ಲ ಅಂದ್ರೆ ಸ್ವಲ್ಪ ಜೇನುತುಪ್ಪವನ್ನು ಕೂಡ ಸೇರಿಸಿಕೊಂಡು ತಿನ್ನೋದು ಗರ್ಭಿಣಿಯರ ಆರೋಗ್ಯಕ್ಕೆ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವತ್ತಿನ ವಿಡಿಯೋ ಗರ್ಭಿಣಿಯರೇ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಲೈಕ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ನಿಮ್ಮ ಕಮೆಂಟ್ ಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಅಮೂಲ್ಯವಾದ ಕಮೆಂಟ್ ಅನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೂಡ ಧನ್ಯವಾದಗಳು